ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಸಿಎಸ್ ಷಡಾಕ್ಷರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸೇವಾ ಸಂಘಟನೆಯಾಗಿದ್ದು 83 ಇಲಾಖೆಗಳ ಎಲ್ಲಾ ವೃಂದದ 6 ಲಕ್ಷ ಅಧಿಕಾರಿ ನೌಕರರನ್ನು 30 ಜಿಲ್ಲೆ 221 ತಾಲೂಕುಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಏಕೈಕ ಮತ್ತು ರಾಷ್ಟ್ರದಲ್ಲಿಯೇ ಮಾದರಿ ಬೃಹತ್ ಸಂಘವೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ 1920ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 100 ವರ್ಷಗಳ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಸಂಘಟನೆಯು ರಾಜ್ಯದ ನೌಕರರ ಹಿತರಕ್ಷಣೆಯ ಜೊತೆಗೆ ರಾಷ್ಟ್ರ ರಾಜ್ಯದ ಪ್ರವಾಹ ಭೂಕಂಪ ಬರಗಾಲ ಪ್ರಕೃತಿ ವಿಕೋಪಗಳು ಯುದ್ಧ ಕೊರೋನಾದಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ 1000 ಕೋಟಿಯ ದೇಣಿಗೆ ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಆರ್ಥಿಕ ನೆರವು ನೀಡಿ ನಾಡು ನುಡಿ ಭಾಷೆ ಗಡಿ ರಕ್ಷಣೆಗೆ ಸಹಕಾರ ನೀಡಿ ಸಮಾಜಕ್ಕೆ ಆದರ್ಶವಾಗಿದೆ ಇಂದು ಶತಮಾನೋತ್ಸವ ಭವನವನ್ನು ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಗಿದೆ ಹೊಸ ಮನ್ವಂತರದತ್ತ ವಿಕಾಸಶೀಲ ಹೆಜ್ಜೆ ಎಂಬ ಸದೃಢ ಸಂಕಲ್ಪದೊಂದಿಗೆ ಕ್ರಿಯಾಶೀಲ ಅಧ್ಯಕ್ಷರಾಗಿರುವ ಶ್ರೀ ಸಿಎಸ್ ಷಡಾಕ್ಷರಿಯವರು ತಮ್ಮ ಆಡಳಿತದ ಆರಂಭದಲ್ಲಿಯೇ ಸಂಘಟನೆಯ ಶತಮಾನೋತ್ಸವದ ವರ್ಷಾಚರಣೆಯನ್ನು ಅವಿಸ್ಮರಣೀಯವಾಗಿಡಲು ಶತಮಾನೋತ್ಸವ ಭವನವನ್ನು ವಿನೂತನ ವಿನ್ಯಾಸ ಹಾಗೂ ಸೌಲಭ್ಯಗಳೊಂದಿಗೆ ಸಾಕಾರಗೊಳಿಸಿದ್ದಾರೆ ಅಧ್ಯಕ್ಷರ ಈ ಕನಸು ನನಸಾಗಲು ಅನುದಾನ ನೀಡಿ ಈ ಕಾರ್ಯವನ್ನು ನಿಜವಾಗಲು ಸಾಧ್ಯವಾಗಿಸಿದವರು ಕರ್ನಾಟಕ ರಾಜ್ಯದ ಹೆಮ್ಮೆಯ ಜನನಾಯಕ ನೌಕರರ ಸ್ನೇಹಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರು ಈ ಭವನವು ನಾಡಿನ ರಾಜಧಾನಿಯಲ್ಲಿ ನೌಕರರ ಹೆಮ್ಮೆಯ ಕೇಂದ್ರವಾಗಿ ನೆಲೆ ನಿಂತಿದೆ ಈ ಕಾರ್ಯಕ್ಕೆ ಅನೇಕರು ಸಹಕರಿಸಿದ್ದು ಅವರೆಲ್ಲರ ಶ್ರಮದ ಸಾರ್ಥಕತೆಯನ್ನು ಶತಶತಮಾನದವರೆಗೆ ಸಾಕ್ಷೀಕರಿಸಲಿದೆ ಬೋರ್ಡ್ ಹಾಲ್ ಪ್ರತಿದಿನ ನೌಕರರ ಸೇವಾ ಕೇಂದ್ರವಾಗಿ ಅತ್ಯಾಧುನಿಕ ಮಾದರಿಯ ಬೋರ್ಡ್ ಹಾಲ್ ಸಿದ್ಧವಾಗಿ ಬಸವೇಶ್ವರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ತ್ರಿವಿಧ ದಾಸೋಹಿಗಳಾದ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಾವಚಿತ್ರಗಳು ಧನ್ಯತಾ ಭಾವವನ್ನು ಮೂಡಿಸಿದರೆ ದಿವಂಗತ ಮೇರಿ ದೇವಾಸಿಯರವರು ಈ ಸಂಘಟನೆಗೆ ಹೊಸ ಭಾಷ್ಯದ ಸಂದೇಶ ಸಾರಿದ್ದಾರೆ ಇನ್ನೊಂದೆಡೆ ರಾಜ್ಯದ ವಿಶ್ವವಿಖ್ಯಾತ ಸ್ಥಳಗಳನ್ನು ಬಿಂಬಿಸಿದರೆ ಮತ್ತೊಂದೆಡೆ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ನಮ್ಮ ನೌಕರರ ಹೆಮ್ಮೆಯ ಮುಖ್ಯಮಂತ್ರಿಗಳು ಈ ಶತಮಾನೋತ್ಸವ ಭವನದ ರೂವಾರಿಗಳಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ಭಾವಚಿತ್ರ ಕಂಗೊಳಿಸುತ್ತಿದೆ ಮೀಟಿಂಗ್ ಹಾಲ್ ಈ ಭವನದ ಪ್ರಮುಖ ಭಾಗವೇ ಸಭಾಂಗಣ 100 ಸದಸ್ಯರ ಆಸನವಿರುವ ಈ ಸಭಾಂಗಣದಲ್ಲಿ ಸಂಘದ ಸಭೆ ನಡೆಸಿ ಸಂಘದ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವ ವೇದಿಕೆಯಾಗಿದ್ದು ನೂತನ ತಂತ್ರಜ್ಞಾನ ಹಾಗೂ ಸುಸಜ್ಜಿತ ವ್ಯವಸ್ಥೆಯನ್ನು ಹೊಂದಿ ಅತ್ಯಂತ ಆಕರ್ಷಣೀಯವಾಗಿದೆ ಕಾನೂನು ಕೋಶ ಸರ್ಕಾರಿ ನೌಕರರಿಗೆ ಉಚಿತ ಸೇವಾ ಕಾನೂನು ಸಲಹೆ ನೀಡುವ ಪರಿಕಲ್ಪನೆಯಲ್ಲಿ ಎಲ್ಲಾ ರೀತಿಯ ಸೇವಾ ಮಾಹಿತಿ ಕಾನೂನು ಸಲಹೆಗಳನ್ನು ತಜ್ಞ ಹಾಗೂ ಸೇವಾ ಅನುಭವವಿರುವ ವ್ಯಕ್ತಿಗಳಿಂದ ಉಚಿತ ಕಾನೂನು ಸೇವೆ ನೀಡಲು ಈ ಕೋಶವನ್ನು ಆರಂಭಿಸಲಾಗಿದೆ ಆಡಳಿತ ಕಚೇರಿ ಸಂಘದ ಆಡಳಿತದ ಮುಖ್ಯ ಕೇಂದ್ರವೇ ಸಂಘದ ಆಡಳಿತ ಕಚೇರಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲಾ ಶಾಖೆಗಳ ಆಡಳಿತ ವ್ಯವಸ್ಥೆಯನ್ನು ಹೈಟೆಕ್ ಆಗಿ ಇ ಗವರ್ನ್ ತಂತ್ರಜ್ಞಾನ ಲೆಕ್ಕಪತ್ರ ಹಾಗೂ ದಾಖಲೆ ಗಣಕೀಕರಣದ ಜೊತೆಗೆ ಸಂವಹನ ಸಂಪರ್ಕಕ್ಕಾಗಿ ವಿನೂತನವಾಗಿ ಸಜ್ಜುಗೊಂಡಿದೆ ಮೇರಿ ದೇವಾಸಿಯ ಸಭಾಂಗಣ ನಮ್ಮ ಸಂಘದ ಏಕೈಕ ಮಹಿಳಾ ಅಧ್ಯಕ್ಷರಾಗಿ ತಮ್ಮ ಬದುಕನ್ನು ಸಂಘಟನೆಗಾಗಿಯೇ ಮುಡಿಪಾಗಿಟ್ಟ
ದಿವಂಗತ ಮೇರಿ ದೇವಾಸಿಯರವರ ಹೆಸರಿನಲ್ಲಿ ಸಭಾಭವನವನ್ನು ಅತ್ಯಾಧುನಿಕವಾಗಿ ವಿನ್ಯಾಸಗೊಳಿಸಿದ್ದು ಅವರ ಸೇವೆಯನ್ನು ಸಂಘವು ಚಿರಸ್ಮರಣೀಯವಾಗಿಸಿದೆ. ಸಂಘ ಮತ್ತು ವೃಂದ ಸಂಘಗಳ ಸಭೆ ಸಮಾರಂಭಗಳು, ತರಬೇತಿ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಅಭಿವ್ಯಕ್ತಿ ಕಾರ್ಯಕ್ರಮಗಳಿಗೆ ಈ ಸಭಾಂಗಣ ಬಹುಪಯೋಗವಾಗಲಿದೆ. ಸರ್ಕಾರಿ ನೌಕರರಿಗೆ ವಸತಿ ಗೃಹ. ರಾಜ್ಯದ ಎಲ್ಲ ಭಾಗಗಳಿಂದ ಸರ್ಕಾರದ ಕೆಲಸಕ್ಕಾಗಿ ಆಗಮಿಸುವ ನೌಕರರು ಅಧಿಕಾರಿಗಳಿಗೆ ಕಡಿಮೆ ದರದಲ್ಲಿ ಎಲ್ಲ ಸೌಲಭ್ಯವಿರುವ ವಸತಿ ಸಮುಚ್ಚಯವನ್ನು ನಿರ್ಮಿಸಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ಸರಿಸಮಾನವಾಗಿದ್ದು ಪೀಠೋಪಕರಣಗಳು, ಕಪಾಟುಗಳು, ಸ್ನಾನಗೃಹ, ಗುಣಮಟ್ಟದ ಬೆಡ್ಗಳು, ಹವಾನಿಯಂತ್ರಿತ ಕೊಠಡಿ, ಶುದ್ಧ ಉಪಹಾರದ ವ್ಯವಸ್ಥೆಗಳನ್ನು ಹೊಂದಿ ನೌಕರರ ಸೇವೆಗೆ ಸನ್ನದ್ಧವಾಗಿದೆ. ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದ ಅಶೋಕ ಸ್ತಂಭವನ್ನು ನ್ಯಾಯ, ಸತ್ಯ, ಧರ್ಮ, ಶಾಂತಿಯ ಸಂಕೇತವಾಗಿ ನಿರ್ಮಾಣ ಮಾಡಲಾಗಿದೆ. ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವ ಘೋಷವಾಕ್ಯದೊಂದಿಗೆ ಅಶೋಕ ಸ್ತಂಭದ ನಾಲ್ಕು ಫಲಕಗಳಲ್ಲಿರುವ ದಾರ್ಶನಿಕರ ಜೀವನ ಸಂದೇಶಗಳು ವೃತ್ತಿ ಬದುಕಿಗೆ ಆದರ್ಶವಾಗಿವೆ. ವಾಹನ ನಿಲುಗಡೆ ಪ್ರದೇಶ. ಶತಮಾನೋತ್ಸವ ಭವನದ ಆವರಣದಲ್ಲಿ ಸಂಘಕ್ಕೆ ಬರುವ ನೌಕರರ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ವೃಕ್ಷಗಳ ಸುತ್ತಲೂ ನಿರ್ಮಿಸಿರುವ ವೃತ್ತಾಕಾರದ ಕಟ್ಟೆಗಳು ವಿಶ್ರಾಂತಿ ಆಸನಗಳಾಗಿವೆ.